ಈ ಬಾರಿ ವಿಧಾನಸಭಾ ಚುನಾವಣೆ ಕಣದಿಂದ ಹಿಂದೆ ಸರಿಯೋ ಬಗ್ಗೆ ತೀರ್ಮಾನ ಮಾಡಿರೋ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ತನ್ವೀರ್ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿಯಲು ನಾವು ಬಿಡೋದಿಲ್ಲ ಅಂತ ಕೈ ಕಾರ್ಯಕರ್ತರು ತನ್ವೀರ್ ಸೇಠ್ ಅವರನ್ನ ಒತ್ತಾಯಿಸಿದ್ದಾರೆ ಇನ್ನು ಈ ಸಂಬಂಧ ತನ್ವೀರ್ ಸೇಠ್ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ ಏನು ಚುನಾವಣೆಗೆ ಅಂತ ಅಂತೇಳಿ ನಿವೃತ್ತಿಯನ್ನು ಘೋಷಣೆ ಮಾಡಿದ ಬಳಿಕ ಸಾಕಷ್ಟು ಜನರು ಇಲ್ಲಿ ಬಂದು ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒಂದು ಒತ್ತಾಯ ಮಾಡಿದ್ದಾರೆ ನನ್ನ ಒಟ್ಟಿಗೆ ತನ್ವೀರ್ ಸೇಟಿದ್ದಾರೆ ಮಾತಾಡ್ಸೋಣ ಸರ್ ಈಗ ಯಾವ ಕಾರಣಕ್ಕೋಸ್ಕರ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತೇಳಿ ನೀವು ಘೋಷಣೆ ಮಾಡಿರೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ನನ್ನ ಮೇಲೆ ಮಾರಾಂತಿಕ ಹಲ್ಲೆ ಅದರಲ್ಲಿ ಸಾಕಷ್ಟು ನರಗಳೆಲ್ಲ ಕಡಿತಗೊಳ್ತು ಪ್ರಾಣದಿಂದ ಆ ಅಪಾಯದಿಂದ ಪಾರಾಗಿ ಪುನರ್ಜನ್ಮ ಸಿಕ್ತಿದ್ದು ನನ್ನ ಜನರ ಆ ಪ್ರಾರ್ಥನೆಗಳಿಂದ ನನ್ನ ಒಂದು ಕಿವಿ ಕೂಡ ಆ ಹಲ್ಲೆನಲ್ಲಿ ಕಟ್ಟಾಯಿತು ನನ್ನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬಿದ್ದಿದೆ ಹಾಗಾಗಿ ಅದೊಂದೇ ಕಾರಣದಿಂದ ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅನ್ನೋದನ್ನು ನಾವು ಪ್ರಕಟ ಮಾಡಿದ್ದು ಸುಮ ಎಷ್ಟು ದಿನ ಆಯಿತು ಸರ್ ನೀವು ಪತ್ರ ಬರೆದು ಈ ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೀನಿ ಅಂತೇಳಿ ಎಷ್ಟು ದಿನ ಆಯಿತು ಈಗ ಯಾಕೆ ಹೊರಗೆ ಬಂದಿದೆ ಅಂತ ನೋಡಿ ಕಳೆದ ಮೂರು ತಿಂಗಳ ಹಿಂದೆಯೇ ಡಿಸೆಂಬರಲ್ಲೇ ನಾನು ಬರೆದಿರುವಂಥದ್ದು ವರಿಷ್ಠರಿಗೆ ಪ್ರತ್ಯೇಕವಾಗಿ ಅವರನ್ನು ಮುಖಾಮುಖಿಯಾಗಿ ನಾನು ನನ್ನ ಪತ್ರವನ್ನು ಕೊಟ್ಟಿದ್ದು ಖುದ್ದಾಗಿ ಆ ಸಂದರ್ಭದಲ್ಲಿ ಅವರು ಆ ಪತ್ರನ ವಾಪಸ್ಸು ಹಿಂತಿರುಗಿಸಿ ಈ ವಿಚಾರ ಎಲ್ಲೂ ಮಾತಾಡಕ್ಕೆ ಹೋಗ್ಬೇಡ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ ಮೇಲೆ ನಾನು ಎಲ್ಲೂ ಮಾತಾಡೋಕ್ಕೆ ಹೋಗಿರಲಿಲ್ಲ ಈಗ ಅಭಿಮಾನಿಗಳೆಲ್ಲ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ನಿಮಗೆ ಒತ್ತಾಯವನ್ನು ಮಾಡ್ತಿದ್ದಾರೆ ನಿಮ್ಮ ಬೆಂಬಲಿಗರು ಇಡೀ ನಿಮ್ಮ ಕುಟುಂಬದ ರೀತಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ನೀವು ನಿಲ್ಲೇಬೇಕು ಘೋಷಣೆ ಮಾಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ ಏನು ಹೇಳ್ತೀರಿ ಸರ್ ಇವತ್ತಿನ ಘಟನೆ ಬಗ್ಗೆ ನೋಡಿ ನನ್ನ ಅಭಿಮಾನಿಗಳು ನನ್ನ ಕಾರ್ಯಕರ್ತರು ಇವತ್ತು ನಾನು ಯಾವ ಸ್ಥಾನದಲ್ಲಿದ್ದೀನಿ ನನ್ನ ರೂಪ ಕೊಟ್ಟಿರುವಂಥದ್ದು ನನ್ನ ಕಾರ್ಯಕರ್ತರು ಹಾಗಾಗಿ ಆ ಪ್ರೀತಿಗೆ ನಾನು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ರೆ ಈ ರೀತಿಯಾದಂಥ ಟಾರ್ಗೆಟ್ ಆಗಬಹುದು ಜೊತೆಗೆ ಆರೋಗ್ಯ ಸಮಸ್ಯೆ ಕ್ಷೀಣಿಸ್ಬೋದು ಅನ್ನೋ ಒಂದೇ ಕಾರಣ ಹಿಂದೆ ಸರಿ ಅಂತದ್ದ ಈಗ ಟಿಕೆಟ್ ಕೊಟ್ಟರೆ ಏನು ಮಾಡ್ತೀರಿ ನೋಡೋಣ ಅದನ್ನ ಪಕ್ಷ ನನಗೆ ಈಗಾಗಲೇ ಬೆಳಗ್ಗಿಂದನೂ ವರಿಷ್ಠರು ಮಾತಾಡ್ತಾ ಇದ್ದಾರೆ ನಾನು ಬೆಂಗಳೂರಿನಲ್ಲಿ ಇಲ್ಲ ಆಗಿದೆ ಪಕ್ಷ ಮಾಡಿದ್ದಾರೆ ನನಗೆ ವರಿಷ್ಠರು ಕರೆದಿದ್ದಾರೆ ನಾನು ಮಾತಾಡಿದ ಮೇಲೆ ಏನಿದೆ ತೀರ್ಮಾನ ತಗೋತೇನೆ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕಾರ್ಪೊರೇಟರ್ಗಳು ನಮ್ಮ ಎಲ್ಲ ಹಿರಿಯರು ನಮ್ಮ ತಂದೆ ಜೊತೆ ಇದ್ದಂಥವರು ಕೂಡ ಇವತ್ತು ಬಂದು ನನಗೆ ಧೈರ್ಯ ತುಂಬುವಂತ ನಾನು ಎಲ್ಲೂ ಹೆದರಿಲ್ಲ ಚುನಾವಣೆ ರಾಜಕಾರಣದಿಂದ ಯಾವುದೂ ಹೆದರೋನಲ್ಲ ನಾನು ಆದರೆ ನನಗೆ ಸಮಸ್ಯೆ ಇರೋದ್ರಿಂದ ನಾನು ವ್ಯಕ್ತಪಡಿಸಿದ್ದೀನಿ ಖಂಡಿತ ಪಕ್ಷದಲ್ಲೇ ಇರ್ತೇನೆ ಪಕ್ಷದಲ್ಲೇ ನಾನು ರಾಜಕೀಯದಲ್ಲಿ ಇರೋವರೆಗೂ ಪಕ್ಷದಲ್ಲೇ ಇರ್ತೀನಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಎಸ್ ಇದಿಷ್ಟು ಶಾಸಕ ತನ್ವೀರ್ ಸೇಠ್ ಅವರ ಮಾತು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು